ಗ್ರಾಮದ ತಾಯಿ ಅಮೆರಿಕದ ಮಗಳು. ಟೋನಿ ಪಕ್ಷಿ ಹಾಲಿನ ವ್ಯಾಪಾರವನ್ನು ಮಾಡ್ತಾ ಇದ್ಲು. ಟೋನಿ ಜೊತೆ ಎರಡು ಹಸು ಇತ್ತು. ಟೋನಿ ಪಕ್ಷಿ ಆ ಹಸುವಿನ ಹಾಲನ್ನು ಮಾರಿ ಊರಿನಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ಲು. ಹೀಗೆ ಸಂಪಾದಿಸಿದ ಹಣದಲ್ಲಿ ತನ್ನ ಮಗಳಾದ ಬುಜ್ಜಿಯನ್ನು ಓದಿಸ್ತಾ ಇತ್ತು. ಬುಜ್ಜಿ ಪಕ್ಷಿ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಯಾವಾಗಲೂ ವಿದ್ಯಾಭ್ಯಾಸದಲ್ಲಿ ಮೊದಲಾಗಿದ್ಲು. ಟೋನಿ ಪಕ್ಷಿ ತನ್ನ ಮಗಳನ್ನು ಹೇಗಾದರೂ ಮಾಡಿ ಚೆನ್ನಾಗಿ ಓದಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಕೂಡ ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ಲು. ಬುಜ್ಜಿ, ನಾನು ನಿನ್ನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅಂತ ಇದ್ದೀನಿ. ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ. ಆ, ನಾನು ಕೂಡ ಚೆನ್ನಾಗಿ ಓದ್ಲಿಕ್ಕೆ ಸಿದ್ಧವಾಗಿದ್ದೀನಮ್ಮ. ಇದು ಮಾತ್ರ ಅಲ್ಲದೆ ಇನ್ನು ಮೇಲೆ ನಾನು ಚೆನ್ನಾಗಿ ಓದ್ಬೇಕು ಅಂತ ಅಮೆರಿಕದಲ್ಲಿರುವ ಯೂನಿವರ್ಸಿಟಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. ಸೀಟು ಸಿಕ್ಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಅಲ್ಲಿ ಹೋಗಿ ಓದ್ತೀನಿ. ಆದ್ರೆ ಹಣ ಮಾತ್ರ ಜಾಸ್ತಿ ಖರ್ಚಾಗುತ್ತೆ ಅಮ್ಮ. ನೀನು ಹಣದ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಚೆನ್ನಾಗಿ ಓದು. ನಾನಿದ್ದೀನಲ್ವಾ, ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಬೇರೆ ಕೆಲಸವನ್ನು ಮಾಡಿ ಕೂಡ ಹಣವನ್ನು ತಂದು ಕೊಡ್ತೀನಿ. ನೀನ್ ಮಾತ್ರ ಚೆನ್ನಾಗಿ ಓದು. ಹೀಗೆ ಬುಜ್ಜಿ ಪಕ್ಷಿ ಪರೀಕ್ಷೆ ಎಲ್ಲ ಮುಗಿದ ತಕ್ಷಣ ವಿದೇಶದಲ್ಲಿ ಓದಲು ಯೂನಿವರ್ಸಿಟಿಯಲ್ಲಿ ಸೀಟಿಗೆ ಅಪ್ಲೈ ಮಾಡಿದ್ಲು. ಬುಜ್ಜಿ ತನ್ನ ಟ್ಯಾಲೆಂಟ್ ಇಂದ ವಿದೇಶದಲ್ಲಿ ಒಂದು ಸೀಟನ್ನು ಸಂಪಾದನೆ ಮಾಡಿದ್ಲು. ಹಾಗೇನೆ ಬುಜ್ಜಿ ಆ ಊರಲ್ಲಿರುವ ಎಲ್ಲಾ ಜನರಿಗೂ ಈ ಸೀಟ್ ಬಗ್ಗೆ ತಿಳಿಸಿದ್ಲು. ಎಲ್ಲರೂ ಕೂಡ ತುಂಬಾನೇ ಸಂತೋಷಪಟ್ರು. ನಿನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಬುಜ್ಜಿ, ನೀನ್ ತುಂಬಾ ಚೆನ್ನಾಗಿ ಓದ್ಬೇಕು. ಹೌದು ಟೋನಿ, ನಮ್ಮ ಊರಲ್ಲಿ ಮೊದಲನೇ ಸಲ ಒಂದು ಪಕ್ಷಿ ವಿದೇಶಕ್ಕೆ ಹೋಗಿ ಓದ್ತಾ ಇದ್ದಾಳೆ. ಇದು ನಮ್ಮ ಊರಿಗೆ ಹೆಮ್ಮೆಯ ವಿಷಯ. ಹೀಗೆ ದೊಡ್ಡವರೆಲ್ಲ ಬುಜ್ಜಿಗೆ ಆಶೀರ್ವಾದವನ್ನು ಮಾಡಿದ್ರು. ಬುಜ್ಜಿಯ ಗೆಳೆಯರು ಕೂಡ ಅವಳಿಗೆ ಪ್ರೋತ್ಸಾಹವನ್ನು ನೀಡಿದ್ರು. ನನ್ನ ಜೊತೆ ಓದುವ ನೀನು ವಿದೇಶಕ್ಕೆ ಹೋಗಿ ಓದ್ತೀಯ ಅಂದ್ರೆ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ ಬುಜ್ಜಿ. ಹೌದು ಬುಜ್ಜಿ, ನೀನು ವಿದೇಶದಲ್ಲಿ ಓದಿ ಈ ಊರಿಗೆ ಬಂದು ಈ ಊರ್ನ ಕೂಡ ಸರಿ ಮಾಡ್ಬೇಕು. ಖಂಡಿತವಾಗಿ ಮಾಡ್ತೀನಿ. ಹೀಗೆ ಊರಿನ ಪಕ್ಷಿಗಳೆಲ್ಲ ಬುಜ್ಜಿಯನ್ನು ವಿದೇಶಕ್ಕೆ ಕಳಿಸಲು ಏರ್ಪೋರ್ಟಿಗೆ ಬಂದ್ರು. ಎಲ್ಲರೂ ಬುಜ್ಜಿಗೆ ಆಶೀರ್ವಾದವನ್ನು ಮಾಡಿ ವಿದೇಶಕ್ಕೆ ಕಳಿಸಿದ್ರು. ಬುಜ್ಜಿ ಕೂಡ ತನ್ನ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋದ್ಲು. ಪಾಪ ಟೋನಿ ತುಂಬಾನೇ ದುಃಖ ಪಡ್ತಾ ಇದ್ಲು. ಅರೆ ಟೋನಿ, ನಿನ್ ಮಗಳೇನು ಅತ್ತೆ ಮನೆಗೆ ಹೋಗಿದ್ದಾಳೆ ಅಂತ ಯೋಚನೆ ಮಾಡಿದ್ಯಾ? ಅವಳು ಓದ್ಲಿಕ್ಕೆ ಅಮೆರಿಕಕ್ಕೆ ಹೋಗಿರೋದು. ನೋಡ್ತಾ ಇರು ಈ ಊರ್ನ ಹೇಗೆ ಬದಲಾಯಿಸ್ತಾಳೆ ಅಂತ. ಹೀಗೆ ಊರಲ್ಲಿರುವ ಪಕ್ಷಿಗಳೆಲ್ಲ ಟೋನಿನ ಸಮಾಧಾನ ಮಾಡಿದ್ರು. ಆ ನಂತರ ಟೋನಿ ಪಕ್ಷಿ ತನ್ನ ಕೆಲಸದಲ್ಲಿ ಮಗ್ನಲಾದ್ಲು. ಎಂದಿನಂತೆ ಎದ್ದು ತನ್ನ ಹಸುಗಳನ್ನು ಸ್ನಾನ ಮಾಡಿಸುವುದು, ಹಾಗೇನೆ ಊರಿಗೆಲ್ಲ ಹಾಲನ್ನು ಕೊಡುವುದು, ಹಾಗೇನೆ ತನ್ನ ಹಸುಗಳಿಗೋಸ್ಕರ ಕಾಡಿಗೆ ಹೋಗಿ ಹಸುಗಳಿಗೆ ಹುಲ್ಲು ತರುವುದು ಅಂತ ಕೆಲಸವನ್ನು ಮಾಡ್ತಾ ಇದ್ಲು. ಬುಜ್ಜಿ ಪಕ್ಷಿಯ ಸ್ನೇಹಿತರಾದ ಬನ್ನು ಪಕ್ಷಿ ಹಾಗೆ ಚಿನ್ನು ಪಕ್ಷಿ ಬುಜ್ಜಿಯ ಮನೆಗೆ ಬಂದು ಹೋಗ್ತಾ ಇದ್ರು. ನೀವಿಬ್ರು ಹೀಗೆ ಪದೇ ಪದೇ ಮನೆಗೆ ಬರೋದು ನನಗೆ ಎಷ್ಟೊಂದು ಸಮಾಧಾನ ಆಗ್ತಿದೆ ಗೊತ್ತಾ? ಬುಜ್ಜಿಯ ಜಾಗವನ್ನು ನೀವೇ ತುಂಬಿಸ್ತಿದ್ದೀರಾ. ಹೌದು ಆಂಟಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ನಿಮ್ಗೇನಾದ್ರೂ ಬೇಕಂದ್ರೆ ನನ್ನ ಕರೀರಿ. ನಾವು ಬುಜ್ಜಿ ಬರುವ ತನಕ ಎಲ್ಲಾ ಸಹಾಯವನ್ನು ಮಾಡೇ ಮಾಡ್ತೀವಿ. ಹೀಗೆ ಮಕ್ಕಳೆಲ್ಲ ಟೋನಿ ಪಕ್ಷಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಹೀಗೆ ಕೆಲವು ವರ್ಷಗಳು ಕಳೆಯಿತು. ಬುಜ್ಜಿ ಪಕ್ಷಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ತನ್ನ ಊರಿಗೆ ಬಂದ್ಲು. ಬುಜ್ಜಿ ತುಂಬಾ ಸ್ಟೈಲ್ ಆಗಿ ಬದಲಾಗಿದ್ಲು. ಬುಜ್ಜಿ ಬಸ್ಸಿನಿಂದ ತನ್ನ ಸೂಟ್ ಕೇಸ್ ಅನ್ನು ತಗೊಂಡು ಕೆಳಗೆ ಇಳಿದು ಕೂಲಿಂಗ್ ಗ್ಲಾಸ್ ಅನ್ನು ಕೂಡ ಹಾಕೊಂಡು ತನ್ನ ಊರಿನ ಸುತ್ತಮುತ್ತ ನೋಡ್ತಾ ಇದ್ಲು. ಬುಜ್ಜಿವನ್ನು ನೋಡಿದ ತಕ್ಷಣ ಅವಳ ಸ್ನೇಹಿತರಾದ ಬನ್ನು ಮತ್ತು ಚಿನ್ನು ತುಂಬಾ ಸಂತೋಷದಿಂದ ಬಂದ್ರು. ಅರೆ ಬುಜ್ಜಿ, ಎಷ್ಟು ವರ್ಷ ಆದ್ಮೇಲೆ ಬಂದಿದೀಯಾ? ನಿನ್ನ ವಿದ್ಯಾಭ್ಯಾಸವೆಲ್ಲ ಮುಗೀತಾ? ಆ ಫೈನ್ ಫೈನ್, ನನಗೆ ಸ್ವಲ್ಪ ಸ್ಪೇಸ್ ಬಿಡಿ, ನನಗೆ ತುಂಬಾ ಶೆಕೆ ಆಗ್ತಿದೆ. ಬುಜ್ಜಿ ನೀನು ತುಂಬಾ ಬದಲಾಗಿದ್ದೀಯ, ನೋಡ್ಲಿಕ್ಕೆ ನೀನು ತುಂಬಾ ಸ್ಟೈಲ್ ಆಗಿದ್ದೀಯ. ಓ ಥ್ಯಾಂಕ್ ಯು ಥ್ಯಾಂಕ್ ಯು, ಆದ್ರೆ ನೀವು ಮಾತ್ರ ಬದ್ಲೇ ಆಗಿಲ್ಲ, ನೀವಿಬ್ರು ಹಾಗೇನೆ ಇದ್ದೀರಾ. ಹೀಗೆ ಬನ್ನು ಪಕ್ಷಿ ಮತ್ತು ಚಿನ್ನು ಪಕ್ಷಿ ಬುಜ್ಜಿಯ ಸೂಟ್ ಕೇಸ್ ಅನ್ನು ತಗೊಂಡು ಮನೆಗೆ ಕರ್ಕೊಂಡ್ಬಂದ್ರು. ಬುಜ್ಜಿನ ನೋಡಿ ಟೋನಿ ತುಂಬಾನೇ ಸಂತೋಷಪಟ್ಲು. ಬುಜ್ಜಿಯನ್ನು ತಬ್ಬಿಕೊಂಡ್ಲು. ಆ ಅಮ್ಮ, ಈ ಊರಲ್ಲಿ ಏನೋ ತುಂಬಾ ಸ್ಮೆಲ್ ಬರ್ತಾ ಇದೆ. ನೀನೀಗೆ ನನ್ನ ಜೋರಾಗಿ ತಬ್ಕೊಂಡಿರೋದ್ರಿಂದ ನನಗೆ ಗಾಳಿ ಓಡಾಟನೇ ಇಲ್ಲದೆ ತುಂಬ
ಹೀಗೆ ಬುಜ್ಜಿ ಪಕ್ಷಿ ಹೇಳಿದ ತಕ್ಷಣ ಟೋಣಿ ಪಕ್ಷಿ ಸ್ವಲ್ಪ ದೂರವಾಗಿ ನಿಂತಿತು. ಅರೆ ಬುಜ್ಜಿ, ಹೋಗುವಾಗ ತುಂಬಾ ದೊಡ್ಡ ಬ್ಯಾಗ್ನ ತಗೊಂಡೋಗಿದ್ದೆ, ಇವಾಗ ಏನಮ್ಮ ಇಷ್ಟು ಸಣ್ಣ ಸೂಟ್ಕೇಸ್ನ ತಂದಿದೀಯಾ? ಆ ಬಟ್ಟೆಗಳೆಲ್ಲ ಏನಾಯ್ತು? ಆ ಅದೆಲ್ಲ ಅಲ್ಲೇ ಇದೆಮ್ಮ, ನಾನು ಸ್ವಲ್ಪ ದಿನಕ್ಕೆ ಮಾತ್ರ ಇಲ್ಲಿ ಇರೋದಲ್ವಾ, ಅದಕ್ಕೇನೆ ನನಗೆ ಬೇಕಾದಷ್ಟು ಬಟ್ಟೆ ಮಾತ್ರ ತಂದಿದ್ದೀನಿ. ಸ್ವಲ್ಪ ದಿನ ಇಲ್ಲೇ ಇದ್ದು ಆಮೇಲೆ ಅಮೆರಿಕಕ್ಕೆ ಹೊರಟೋಗ್ತೀನಿ. ಅಷ್ಟು ಚೆನ್ನಾಗಿ ಓದಿ ಇಲ್ಲಿ ನಾನೇ ನಮ್ಮ ಕೆಲಸ ಮಾಡೋದು. ಹೀಗೆ ಬುಜ್ಜಿ ಪಕ್ಷಿಯ ಮಾತು ಕೇಳಿ ಎಲ್ಲರೂ ಬೇಜಾರ್ ಮಾಡ್ಕೊಂಡ್ರು. ಹೀಗೆ ಬುಜ್ಜಿ ಪಕ್ಷಿ ನಡ್ಕೊಂಡ್ ಬರ್ತಾ ಇರುವಾಗ ಸಗಣಿಯಲ್ಲಿ ಕಾಲನ್ನು ಇಟ್ಟಿತು. ದಾರಿ ಮಧ್ಯದಲ್ಲಿ ಈ ಸಗಣಿ ಏನು ಅಮ್ಮ, ಬೇಗ ಬಂದು ಇದನ್ನ ಕ್ಲೀನ್ ಮಾಡು. ಕರ್ಮ ಕರ್ಮ, ಈ ಸಗಣಿಯ ಸ್ಮೆಲ್ ನೋಡಿದ್ರೆ ನನಗೆ ಏನೋ ಒಂಥರ ಆಗ್ತಿದೆ. ಹಾಗೆ ಹೇಳಿ ಬುಜ್ಜಿ ಸ್ನಾನ ಮಾಡಲು ಹೋದ್ಲು. ಮತ್ತೊಂದು ಕಡೆ ಚಿನ್ನು ಮತ್ತು ಬನ್ನು ಹೀಗೆ ಮಾತಾಡ್ತಾ ಇದ್ರು. ಇವಾಗ ಇವಳು ನಮ್ಮ ಬುಜ್ಜಿಯಲ್ಲ, ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಇವಾಗ ನಾವು ಕೂಡ ಇಲ್ಲಿಂದ ಹೊರಟೋಗೋಣ, ಇಲ್ಲದಿದ್ರೆ ನಮ್ಮನ್ನು ಕೂಡ ಇಂಗ್ಲಿಷ್ ಅಲ್ಲಿ ಏನಾದ್ರೂ ಬೈತಾಳೆ. ಹಾಗೆ ಹೇಳಿ ಚಿನ್ನು ಮತ್ತು ಬನ್ನು ಅಲ್ಲಿಂದ ಹೊರಟೋದ್ರು. ಟೋಣಿ ಪಕ್ಷಿ ಬುಜ್ಜಿಯಲ್ಲಾದ ಬದಲಾವಣೆಯನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ತಿದ್ಲು. ಬುಜ್ಜಿ ಊರಿಗೆ ಬಂದಿರುವ ವಿಚಾರ ತಿಳಿದು ಆ ಊರಿನ ಪಕ್ಷಿಗಳೆಲ್ಲ ಅಲ್ಲಿಗೆ ಬಂದ್ರು. ಬುಜ್ಜಿ, ನೀನು ಬಂದಿರುವ ವಿಚಾರ ತಿಳಿದು ಇವರೆಲ್ಲರೂ ನಿನ್ನನ್ನು ನೋಡಲು ಬಂದಿದ್ದಾರೆ. ಆ ನಾನೇನು ಪೊಲಿಟಿಷಿಯನ್ನಾ, ನನ್ನ ನೋಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀರಾ? ಹೀಗೆ ನೀವೆಲ್ಲ ನಮ್ಮ ಮನೆಗೆ ಬಂದಿರೋದ್ ನೋಡಿದ್ರೆ ನನಗೆ ಹಿಂಸೆ ಆಗ್ತಿದೆ. ಈ ಊರಿಗೆ ಬಂದಿದಾಗಿಂದ ನನಗೇನು ಫ್ರೀಯಾಗಿ ಇರುವ ರೀತಿ ಅನ್ನಿಸ್ತಾನೆ ಇಲ್ಲ. ಏನ್ ಬುಜ್ಜಿ ಫ್ರೀಡಮ್ಮ, ನೀನ್ ಬರ್ತೀಯ ಅಂತ ನಾನ್ ನಿನಗೆ ವಿಧ ವಿಧವಾದ ಅಡಿಗೆನ ಮಾಡಿ ಇಟ್ಟಿದ್ದೀನಿ. ಓ ಶಿಟ್, ನನ್ನ ಮಾತು ನಿಮ್ಗೆ ಅರ್ಥನೇ ಆಗಲ್ಲ. ದಿಸ್ ಪೀಪಲ್ ನಾಟ್ ಅಂಡರ್ಸ್ಟ್ಯಾಂಡ್ ಮೈ ಲ್ಯಾಂಗ್ವೇಜ್. ಹೀಗೆ ಬುಜ್ಜಿ ಪಕ್ಷಿ ಹೇಳಿ ಅಲ್ಲಿಂದ ಹೊರಗಡೆಗೆ ಹೊರಟೋಯ್ತು. ಏನಿದು ಬುಜ್ಜಿ ಈ ರೀತಿಯೆಲ್ಲ ಮಾತಾಡ್ತಾಳೆ? ನನ್ನನ್ನು ಕ್ಷಮಿಸಿ, ಬುಜ್ಜಿ ಪ್ರಯಾಣ ಮಾಡಿ ಬಂದಿದ್ದಾಳಲ್ಲ, ಅದಕ್ಕೇನೆ ಅವಳು ಆ ರೀತಿ ಇದ್ದಾಳೆ. ಹೀಗೆ ಟೋಣಿ ಪಕ್ಷಿ ಎಲ್ಲರ ಜೊತೆ ಕ್ಷಮೆಯನ್ನು ಕೇಳಿದ್ಲು. ಹೀಗೆ ಟೋಣಿ ಪಕ್ಷಿ ಅದರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರು ಮಾಡ್ತಿದ್ಲು. ಮರುದಿನ ಟೋಣಿ ಪಕ್ಷಿ ತನ್ನ ಮಗಳಿಗೆ ತುಂಬಾ ಇಷ್ಟವಾದ ಪೂರಿಯನ್ನು ಹಾಗೇನೆ ಪೂರಿಗೆ ಬಾಜಿಯನ್ನು ಮಾಡಿದ್ಲು. ಬುಜ್ಜಿ, ನಿನಗೆ ತುಂಬಾ ಇಷ್ಟವಾದ ಪೂರಿ ಮತ್ತು ಬಾಜಿಯನ್ನು ಮಾಡಿದ್ದೀನಿ, ಬಾ ಬಂದ್ ತಿನ್ನು ಬಾ. ಶಿಟ್, ಐ ಡೋಂಟ್ ಲೈಕ್ ಇಟ್. ಈ ರೀತಿ ಫುಡ್ಗಳನ್ನ ತಿನ್ನೋದ್ರಿಂದನೇ ನೀವೆಲ್ಲ ಹೀಗೆ ಬೆಳೆದಿದ್ದೀರಾ. ನಾನು ಡಯಟ್ ಅಲ್ಲಿ ಇದ್ದೀನಿ. ಓನ್ಲಿ ಫ್ರೂಟ್ಸ್, ಹಾಗೇನೆ ಡ್ರೈ ಮಾಡದೇ ಇರುವ ಪದಾರ್ಥಗಳು ಮಾತ್ರ ನಾನು ತಿನ್ನೋದು. ಆ ರೀತಿ ಫುಡ್ನ ನನಗೋಸ್ಕರ ತಗೋಬನ್ನಿ, ಇದನ್ನ ತಗೊಂಡೋಗಿ ನೀವೆಲ್ಲಾದ್ರೂ ಚೆಲ್ಲಿ. ಹೀಗೆ ಬುಜ್ಜಿ ಪಕ್ಷಿ ತುಂಬಾ ದುರಂಕಾರಿ ಹಾಗೆ ಮಾತಾಡ್ತಾ ಇದ್ಲು. ಹೀಗಿರುವಾಗ ಆ ಊರಲ್ಲಿ ಜಾತ್ರೆ ಬಂತು. ಆ ಊರಲ್ಲಿ ಹುಟ್ಟಿ ಬೆಳೆದವರೆಲ್ಲ ಜಾತ್ರೆಗೆ ಬಂದಿದ್ರು. ಟೋಣಿ ಪಕ್ಷಿ ಕೂಡ ಬುಜ್ಜಿನ ಆ ಜಾತ್ರೆಗೆ ಕರ್ಕೊಂಡ್ಬಂದ್ಲು. ಆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ನನ್ನ ನೀವು ಈ ಜಾತ್ರೆಗೆ ಕರ್ಕೊಂಡ್ ಬಂದಿದ್ದೀರಾ. ಐ ಹೇಟ್ ದಿಸ್ ಪ್ಲೇಸ್, ನನಗೆ ಈ ರೀತಿ ಪ್ಲೇಸ್ ಎಲ್ಲ ಇಷ್ಟ ಇಲ್ಲ. ನನಗೆ ಸಪರೇಟ್ ಆಗಿ ಇರ್ಬೇಕು, ನಾನಿನ್ನು ಮನೆಗೆ ಬರದೇ ಇಲ್ಲ. ಹೀಗೆ ಬುಜ್ಜಿ ಮಾತಾಡ್ಕೊಂಡೇ ಬಂದು ನದಿಗೆ ಬಿದ್ಬಿಟ್ಲು. ಆಗ ಬುಜ್ಜಿ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೊಂಡ್ಲು. ಆಗ ತಕ್ಷಣ ಟೋಣಿ ಪಕ್ಷಿ ನೀರಿಗೆ ಹಾರದ್ಲು. ಪಾಪ ಟೋಣಿ ಪಕ್ಷಿಗೆ ಕೂಡ ಈಜು ಗೊತ್ತೇ ಇರ್ಲಿಲ್ಲ. ಮಗಳಿಗೋಸ್ಕರ ಟೋಣಿ ಕೂಡ ನೀರಿಗೆ ಹಾರಿದಾಳೆ, ಆದ್ರೆ ಟೋಣಿಗೆ ಈಜು ಬರದಿಲ್ಲ. ಆ ವಿಷಯ ತಿಳಿದು ಬನ್ನುಕಾಗೆ ಹಾಗೆ ಚೋಟುಗಿಳಿ ನೀರಿಗೆ ಹಾರಿ ಟೋಣಿ ಮತ್ತು ಬುಜ್ಜಿಯನ್ನು ಕಾಪಾಡಿದ್ರು. ನೋಡಿದ್ಯಾ ಬುಜ್ಜಿ, ನಿನ್ನ ಕಾಪಾಡಲು ನಿಮ್ಮಮ್ಮ ನದಿಗೆ ಹೇಗೆ ಹಾರಿದ್ರು ಅಂತ. ನಿನ್ನ ಕಾಪಾಡ್ದು ಅಂತ ದುರಂಕಾರದಿಂದ ಏನು ಮಾತಾಡ್ತೇ ಇಲ್ಲ. ಆದ್ರೆ ನಿಂಗೊಂದು ವಿಷಯ ಗೊತ್ತಾಗ್ಬೇಕು, ನೀನು ಈ ರೀತಿ ಓದ್ಬೇಕು ಅಂತ ನಿಮ್ಮಮ್ಮ ಎಷ್ಟೊಂದು ಕಷ್ಟಪಟ್ಟು ನಿನ್ನ ಓದಿಸಿದ್ದಾರೆ. ಆದ್ರೆ ನೀನ್ ಅವ್ರನ್ನ ಹೇಗೆ ಮಾತಾಡ್ತಿದೀಯ, ಯಾರನ್ನ ಕೂಡ ತುಂಬಾ ಕೀಳಾಗಿ ನೋಡ್ಬಾರ್ದು. ಹೀಗೆ ಚಿನ್ನು ಮತ್ತು ಬನ್ನು ಬುಜ್ಜಿಗೆ ಬುದ್ಧಿಯನ್ನು ಹೇಳಿದ್ರು. ಹೀಗೆ ಅಂದಿನಿಂದ ಬುಜ್ಜಿ ಎಲ್ಲರ ಜೊತೆ ತುಂಬಾ ಗೌರವದಿಂದ ಮಾತಾಡ್ತಾ ಇದ್ಲು. ಅದೇ ರೀತಿ ತನ್ನ ವಿದ್ಯಾಭ್ಯಾಸದಿಂದ ಆ ಊರಿಗೆ ಒಳ್ಳೇದನ್ನು ಮಾಡಿದ್ಲು. ಕಪ್ಪು ಬಿಳಿ ಅಕ್ಕ ತಂಗಿಯರ ಹೋಲಿ.
ಟೋಣಿ ಪಕ್ಷಿಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ರು. ಟೋಣಿಯ ದೊಡ್ಡ ಮಗಳ ಹೆಸರು ವಿಜ್ಜು ಪಕ್ಷಿ, ಸಣ್ಣ ಮಗಳ ಹೆಸರು ಬುಜ್ಜಿ ಪಕ್ಷಿ. ವಿಜಿ ನೋಡ್ಲಿಕ್ಕೆ ಬಿಳಿಯಾಗಿ ತುಂಬಾ ಸುಂದರವಾಗಿ ಇರ್ತಾಳೆ, ಆದರೆ ಬುಜ್ಜಿ ನೋಡ್ಲಿಕ್ಕೆ ತುಂಬಾ ಕಪ್ಪಾಗಿರ್ತಾಳೆ. ವಿಜ್ಜಿ ಪಕ್ಷಿ ಅವಳ ತಂಗಿಯಾದ ಬುಜ್ಜಿ ಪಕ್ಷಿಯನ್ನು ಕಪ್ಪಾಗಿ ಇದ್ದಾಳೆ ಅಂತ ಯಾವಾಗ್ಲೂ ತಮಾಷೆ ಮಾಡ್ಕೊಂಡೇ ಇರ್ತಾಳೆ, ಏನಾದ್ರೂ ಒಂದೇಳಿ ಕಷ್ಟಪಡಿಸ್ಕೊಂಡೇ ಇರ್ತಾಳೆ. ಪಾಪ ಬುಜ್ಜಿ ಅದನ್ನೆಲ್ಲ ಕೇಳ್ಕೊಂಡೇ ಇರ್ತಿದ್ಲು. ಇಲ್ಲಿ ನೋಡಮ್ಮ, ನೀನು ಬುಜ್ಜಿನ ಚೆನ್ನಾಗಿ ಓದ್ಸು, ನನ್ನ ಚೆನ್ನಾಗಿ ಓದ್ಸದಿದ್ರು ಪರವಾಗಿಲ್ಲ, ಆದ್ರೆ ಬುಜ್ಜಿನ ಮಾತ್ರ ಚೆನ್ನಾಗಿ ಓದ್ಸು. ಅರೇ ವಿಜ್ಜಿ, ನನ್ನ ಎರಡು ಮಕ್ಕಳನ್ನು ಕೂಡ ನಾನು ತುಂಬಾ ಚೆನ್ನಾಗಿ ಓದಿಸ್ಬೇಕು ಅಂತ ಇದ್ದೀನಿ, ಆದ್ರೆ ನೀನ್ಯಾಕೆ ಬುಜ್ಜಿನ ಮಾತ್ರ ಓದ್ಸು ಅಂತ ಹೇಳ್ತಾ ಇದೀಯ? ಯಾಕೆ ನಿನ್ಗೆ ಓದ್ಲಿಕ್ಕೆ ಇಷ್ಟ ಇಲ್ವಾ? ಯಾಕಮ್ಮ ಆಸೆ ಇಲ್ಲ, ಆದ್ರೆ ತಂಗಿ ಕೂಡ ಚೆನ್ನಾಗಿ ಓದ್ಬೇಕಲ್ವಾ, ಅದಕ್ಕೇನೆ ಹಾಗೆ ಹೇಳಿದ್ದು. ಅದೇನು, ಅವಳಿಗೆ ತುಂಬಾ ಮುಖ್ಯ, ನೀನು ಏನ್ ಹೇಳಕ್ಕೆ ಬರ್ತಿದೀಯ ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ. ಇಲ್ಲಿ ನೋಡಮ್ಮ, ನಾನು ನೋಡ್ಲಿಕ್ಕೆ ಸುಂದರವಾಗಿ ಇದ್ದೀನಿ, ನನ್ನ ಮದ್ವೆ ಮಾಡ್ಲಿಕ್ಕೆ ಅಂತ ತುಂಬಾ ಜನರು ಶ್ರೀಮಂತರೇ ಬರ್ತಾರೆ, ಆದ್ರೆ ತಂಗಿ ನೋಡ್ಲಿಕ್ಕೆ ತುಂಬಾ ಕಪ್ಪಾಗಿದ್ದಾಳಲ್ವಾ. ಹೇಗೋ ನಾನು ಚೆನ್ನಾಗಿರೋದ್ರಿಂದ ಶ್ರೀಮಂತನನ್ನು ಮದ್ವೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ, ಆದ್ರೆ ಬುಜ್ಜಿ ನೋಡ್ಲಿಕ್ಕೆ ಆಗಿಲ್ವಲ್ಲ, ಕಪ್ಪಾಗಿ ಇದ್ದಾಳೆ. ಅವಳು ಓದಿದ್ರೆ ಮಾತ್ರ ಅವಳಿಗೆ ಒಂದು ಕೆಲ್ಸ ಸಿಗುತ್ತೆ, ಅವಳ ಕೆಲ್ಸನ ನೋಡಿ ಆದ್ರೂ ಅವಳನ್ನ ಯಾರಾದ್ರೂ ಮದ್ವೆ ಮಾಡ್ಕೋತಾರೆ, ಹಾಗೆ ಇಲ್ಲಾಂದ್ರೆ ಜೀವನ ಪೂರ್ತಿ ಅವಳು ಮದ್ವೆ ಮಾಡ್ಕೊಳ್ದೆ ಹಾಗೆ ಇರ್ಬೇಕಲ್ವಾ. ಹೀಗೆ ವಿಜಿ ತನ್ನ ತಾಯಿ ಜೊತೆ ಹೇಳಿ ಅಲ್ಲಿಂದ ಹೊರಗಡೆ ಹೊರಟೋದ್ಲು. ಪಾಪ ಅದನ್ನೆಲ್ಲ ಕೇಳಿಕೊಂಡ ಬುಜ್ಜಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಬುಜ್ಜಿ ನೀನು ಚಿಂತೆ ಮಾಡ್ಬೇಡಮ್ಮ, ವಿಜಿಗೆ ಸ್ವಲ್ಪ ದುರಹಂಕಾರ ಜಾಸ್ತಿ, ಅದರಿಂದಾನೆ ಅವಳು ಹಾಗೆ ಮಾತಾಡಿ ಹೋಗ್ತಿದ್ದಾಳೆ. ನೀನು ತುಂಬಾ ಒಳ್ಳೆ ಹುಡುಗಿ, ನಿನ್ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಅಕ್ಕ ಹಾಗೆ ಹೇಳಿದ್ ಕೇಳಿ ನನ್ಗೆ ಏನು ಬೇಜಾರಿಲ್ಲಮ್ಮ, ಆದ್ರೆ ಅಕ್ಕ ಬದಲಾವಣೆ ಆಗ್ಬೇಕು ಅಂತಾನೆ ನಾನು ಯೋಚನೆ ಮಾಡ್ತಿರೋದು. ಆ ನಂತರ ಟೋಣಿ ಪಕ್ಷಿ ಎರಡು ಹೆಣ್ಣು ಮಕ್ಕಳನ್ನು ತಯಾರು ಮಾಡಿ ಸ್ಕೂಲಿಗೆ ಬ್ಯಾಗ್ ಅನ್ನು ಕೊಟ್ಟು ಕಳಿಸಿದ್ಲು. ವಿಜಿ ಮತ್ತು ಬುಜ್ಜಿ ಹೊರಟು ಸ್ಕೂಲಿಗೆ ಕೂಡ ಹೋದ್ರು. ಇಲ್ಲಿ ನೋಡು ಬುಜ್ಜಿ, ನೀನು ನನ್ ಜೊತೆನೆ ಕೂತ್ಕೋಬೇಕು, ಆ ಚಿನ್ನುಕಾಗೆ ಹತ್ರ ಹೋಗಿ ಕೂತ್ಕೋತೀನಿ ಅಂದ್ರೆ ನಾನು ಇಷ್ಟಪಡಲ್ಲ. ನೋಡಿದ್ಯ ಬುಜ್ಜಿ, ನಿಮ್ಮ ಅಕ್ಕನಿಗೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಅಂತ. ಹಾ ಪ್ರೀತಿ ಎಲ್ಲ ಏನೂ ಇಲ್ಲ, ಈ ಬುಜ್ಜಿ ಬಂದು ನಿನ್ನ ಪಕ್ಕ ಕೂತ್ರೆ ಆಮೇಲೆ ಇದ್ರಲ್ಲಿ ಬುಜ್ಜಿ ಯಾರು ಚಿನ್ನು ಯಾರು ಅಂತ ಕಂಡಿಡಿಯಕ್ಕೆ ಆಗಲ್ಲ. ನೀನು ಕಾಗೆಯ ಮಗು ಆಗಿರೋದ್ರಿಂದ ಕಪ್ಪಾಗಿದ್ದೀಯ, ನನ್ ತಂಗಿ ಹುಟ್ಟಿದಾಗ್ನಿಂದನೇ ಕಪ್ಪಾಗಿದ್ದಾಳೆ, ಅದ್ರಿಂದ ನೀವು ಪಕ್ಕ ಪಕ್ಕ ಕೂತ್ರೆ ಕಂಡಿಡಿಯಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಹೀಗೆ ವಿಜಿ ಪಕ್ಷಿ ಎಲ್ಲರ ಮುಂದೇನು ಹೇಳಿದ್ಲು. ನೀನೇನು ಚಿಂತೆ ಮಾಡ್ಬೇಡ ಬುಜ್ಜಿ, ನಿಮ್ಮ ಅಕ್ಕ ಕೆಲವೊಂದ್ಸಲ ಯಾಕೆ ಹೀಗೆ ನಡ್ಕೋತಾಳೆ ಅಂತಾನೆ ಗೊತ್ತಿಲ್ಲ. ಚಿನ್ನು ನೀನು ನನ್ನ ಗೆಳೆಯ, ನನ್ನಿಂದ ಕೆಲವೊಂದ್ ಸಂದರ್ಭದಲ್ಲಿ ನೀನು ಅವಮಾನ ಪಡ್ತೀಯ, ಅದರಿಂದ ನಾನ್ ನಿನ್ ಜೊತೆ ಕ್ಷಮೆ ಕೇಳ್ಕೋತೀನಿ. ನೀನೇ ಹೇಳ್ತೀಯ ನಾನು ನಿನ್ನ ಗೆಳೆಯ ಅಂತ, ಒಂದು ಗೆಳತಿಗೋಸ್ಕರ ನಾನು ಇದನ್ನ ಕೂಡ ತಡ್ಕೊಳ್ಳೋದಿಲ್ವಾ. ನಿಮ್ಮ ಅಕ್ಕ ಹೇಳದ್ನ ಕೇಳಿ ನೀನು ತಲೆ ಕೆಡ್ಸ್ಕೋಬೇಡ, ನೀನು ಚೆನ್ನಾಗಿ ಓದು. ಹೀಗೆ ಮಕ್ಕಳೆಲ್ಲ ಕ್ಲಾಸ್ ಒಳಗೆ ಹೋಗಿ ಕೂತ್ಕೊಂಡು ಓದ್ಲಿಕ್ಕೆ ಆರಂಭಿಸಿದ್ರು. ಆವಾಗ ಟೀಚರ್ ಮಗಿಗರುಡ ಕ್ಲಾಸ್ ಒಳಗೆ ಬಂದ್ರು. ಮಕ್ಕಳೇ ನಾಳೆ ಹೋಲಿ ಹಬ್ಬ, ಅದ್ರಿಂದ ನಾನು ಸ್ಕೂಲಲ್ಲಿ ಹೋಲಿ ಹಬ್ಬ ಆಚರಣೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ, ಆದ್ರೆ ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನು ನಾಳೆ ಹೊರಗೆ ಹೋಗ್ತಿದ್ದೀನಿ, ಅದರಿಂದ ನಾಳೆ ಶಾಲೆಗೆ ರಜೆ ಬಿಡ್ತಾ ಇದ್ದೀನಿ. ಅದರಿಂದ ನಾಳೆ ಎಲ್ಲರೂ ನಿಮ್ಮ ಮನೆಯಲ್ಲೇ ಹೋಲಿ ಹಬ್ಬವನ್ನು ಆಚರಣೆ ಮಾಡಿ ನೋಡಿ, ಭದ್ರವಾಗಿ ಆಚರಣೆ ಮಾಡಿ. ಹೀಗೆ ಮಗಿ ಟೀಚರ್ ಹೇಳಿದ ಕಾರಣ ಮಕ್ಕಳೆಲ್ಲ ರಜೆ ಸಿಗುತ್ತೆ ಅಂತ ತುಂಬಾನೇ ಸಂತೋಷದಲ್ಲಿ ಇದ್ರು. ಆಗ ವಿಜಿ ಕೂಡ ಅದನ್ನು ಕೇಳಿ ತುಂಬಾನೇ ಸಂತೋಷಪಟ್ಲು. ನನಗೆ ಈ ಹಬ್ಬ ಅಂದ್ರೆ ತುಂಬಾ ಇಷ್ಟ, ಈ ಹಬ್ಬದಲ್ಲಿ ಎಲ್ಲರೂ ಬಣ್ಣ ಹಚ್ಕೋತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾಳೆ ನಾನು ಬಣ್ಣವನ್ನೆಲ್ಲ ಹಚ್ಕೊಂಡು ಫೋಟೋ ತೆಗೆದು ನಿಮ್ಗೆ ಶೇರ್ ಮಾಡ್ತೀನಿ. ಫೋಟೋ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ, ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನನ್ನ ಫೋಟೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಹೀಗೆ ವಿಜಿ ಪಕ್ಷಿ ತುಂಬಾ ಸಂತೋಷದಿಂದ ಹೇಳ್ತಾ ಇತ್ತು. ಸಂಜೆ ಸಮಯ ಆಗಿ ಮನೆಗೆ ಬಿಟ್ರು. ಮಕ್ಕಳು ಕೂಡ ಶಾಲೆಯಿಂದ ಮನೆಗೆ ಬಂದ್ರು. ಮಕ್ಕಳೇ
ನಾಳೆ ನಿಮ್ಗೆ ರಜೆಯಂತೆ, ಇವಾಗ ಅಷ್ಟೇ ಚಿನ್ನಿಗಿಳಿ ಹೇಳಿ ಹೋಯ್ತು. ಹೌದಮ್ಮ, ನಾಳೆ ನಮ್ಗೆ ರಜೆನೆ. ನಾಳೆ ಹೋಲಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನ ತಗೋಬೇಕು. ಬನ್ನಿ ಅಮ್ಮ, ಇವಾಗ್ಲೇ ನಾವು ಅಂಗಡಿಗೆ ಹೋಗೋಣ. ಹೀಗೆ ವಿಜಿ ಪಕ್ಷಿ ಅವರ ತಾಯಿಯನ್ನು ಕರ್ಕೊಂಡು ತಂಗಿನನ್ನು ಕರ್ಕೊಂಡು ಅಂಗಡಿಗೆ ಹೋದ್ಲು. ಅಲ್ಲಿ ಅವರು ಹಬ್ಬಕ್ಕೆ ಬೇಕಾದ ಎಲ್ಲ ಬಣ್ಣಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಮನೆಗೆ ಕೂಡ ಬಂದ್ರು. ಮರುದಿನ ಬೆಳಿಗ್ಗೆ ವಿಜಿ ಪಕ್ಷಿ ಬೆಳಿಗ್ಗೆ ಬೇಗನೆ ಎದ್ದು ಚೆನ್ನಾಗಿ ತಯಾರಾದ್ಲು. ಈ ಕಡೆ ಬುಜ್ಜಿ ಪಕ್ಷಿ ಕೂಡ ಎದ್ದು ಸ್ನಾನ ಮಾಡಿ ಅಕ್ಕನ ರೂಮಿಗೆ ಹೋದ್ಲು. ಆ ಸಮಯದಲ್ಲಿ ವಿಜಿ ಪಕ್ಷಿ ಕನ್ನಡಿಯ ಮುಂದೆ ನಿಂತ್ಕೊಂಡು ಮೇಕಪ್ ಅನ್ನು ಮಾಡ್ತಾ ಇದ್ಲು. ಅಕ್ಕ, ನೀನು ತುಂಬಾ ಹೊತ್ತಿನಿಂದ ಆ ಕನ್ನಡಿಯ ಮುಂದೆ ನಿಂತಿದೀಯ, ನನಗೆ ಸ್ವಲ್ಪ ದಾರಿ ಬಿಡ್ತೀಯ? ನಾನು ಬೊಟ್ಟು ಮಾತ್ರ ಇಟ್ಕೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ. ಅರೇ, ನಿನ್ಗೇನಾದ್ರೂ ಉಚ್ಚಿ ಹಿಡ್ದಿದ್ಯಾ? ನೀನು ಬೊಟ್ಟು ಇಟ್ಟಿಲ್ಲ ಅಂತ ಯಾರು ಅಳ್ತಾ ಇದ್ರು? ನೀನು ಕಪ್ಪಾಗಿದ್ದೀಯಾ, ನಾ ನೋಡ್ಲಿಕ್ಕೆ ಎಷ್ಟು ಬಿಳಿಯಾಗಿದ್ದೀನಿ ನೋಡು. ನಾನು ಮೇಕಪ್ ಹಾಕೊಂಡು ಇನ್ನೂ ಚೆನ್ನಾಗಿ ರೆಡಿ ಆಗ್ತೀನಲ್ವಾ, ಅದಕ್ಕೆ ನಿನ್ಗೆ ಹೊಟ್ಟೆ ಕಿಚ್ಚು, ಅದಕ್ಕೇನೆ ಕನ್ನಡಿ ಕೇಳ್ತಿದ್ದೀಯ. ಹಾಗೆ ಹೇಳಿ ವಿಜ್ಜಿ ಬುಜ್ಜಿನ ಬೈದು ಅಲ್ಲಿಂದ ಹೊರಗೆ ಕಳಿಸ್ಬಿಟ್ಲು. ಆ ನಂತರ ವಿಜ್ಜಿ ಮುಖಕ್ಕೆ ತುಂಬಾ ಮೇಕಪ್ ಅನ್ನು ಮಾಡ್ಕೊಂಡ್ಲು. ಆ ನಂತರ ಅವರಿಬ್ಬರು ಹೊರಗೆ ಹೋಗಿ ಹೋಲಿ ಹಬ್ಬವನ್ನು ಮಾಡ್ತಾ ಇದ್ರು. ವಿಜ್ಜಿ ಪಕ್ಷಿ ಕೆಂಪು ಬಣ್ಣವನ್ನು ತೆಗೆದುಕೊಂಡು ಹೋಗಿ ವಿಜ್ಜು ಮೇಲೆ ಹಾಕಿದ್ಲು. ಕಪ್ಪಾಗಿರುವ ನಿನ್ ಮೇಲೆ ಕೆಂಪು ಬಣ್ಣವನ್ನು ಹಾಕಿದಾಗ ನೀನು ತುಂಬಾ ಕೆಂಪಾಗ್ಬಿಟ್ಟೆ ಬುಜ್ಜಿ. ಆದ್ರೆ ನಾನು ತುಂಬಾ ಬಿಳಿಯಾಗಿದ್ದೀನಿ, ನನಗೆ ಯಾವ ಬಣ್ಣವನ್ನು ಹಾಕಿದ್ರು ಕೂಡ ನಾನು ಬಿಳಿಯಾಗಿನೇ ಇರ್ತೀನಿ. ಆ ಹೌದಕ್ಕ, ನೀನ್ ಯಾವಾಗ್ಲೂ ಚೆನ್ನಾಗಿನೇ ಕಾಣಿಸ್ತೀಯ. ನಾನು ಕೂಡ ನಿನ್ಗೆ ಬಣ್ಣವನ್ನು ಹಾಕ್ತೀನಿ, ಹೋಗಿ ಮುಖ ತೊಳೆದು ಬಾ ಅಕ್ಕ. ಕಲರ್ ಹಾಕಕ್ಕೆ ನಾನ್ ಯಾಕೆ ಮುಖ ತೊಳಿಬೇಕು? ಅದು ಬಂದು ನಿನ್ನ ಮುಖದಲ್ಲಿ ತುಂಬಾ ಮೇಕಪ್ ಇದೆ ಅಲ್ವಾ? ಮೇಕಪ್ ಇರುವ ಸಮಯದಲ್ಲಿ ನಿನಗೆ ಬಣ್ಣ ಹಚ್ಚಿದ್ರೆ ಏನಾದ್ರೂ ಇನ್ಫೆಕ್ಷನ್ ಆಗ್ಬಿಡುತ್ತೆ ಅಕ್ಕ. ಸಾಕು ಸಾಕು, ಹೇಗಾದ್ರೂ ನನ್ನ ಮುಖದಲ್ಲಿರುವ ಮೇಕಪ್ ಅನ್ನು ತಗಿಲಿಕ್ಕೆ ತಾನೆ ಹೀಗೆ ಮಾಡ್ತಾ ಇದೀಯ? ಅದೆಲ್ಲ ನನಗೆ ಏನು ಆಗಲ್ಲ, ನೀನು ಬಣ್ಣ ಸರಿ ಅಕ್ಕ, ಆಮೇಲೆ ನಿನ್ನಿಷ್ಟ. ಹಾಗೆ ಹೇಳಿ ವಿಜ್ಜಿ ಪಕ್ಷಿ ಬುಜ್ಜಿಗೆ ಬಣ್ಣವನ್ನು ಹಚ್ಚಿದ್ಲು. ಹೀಗೆ ಒಬ್ಬರಿಗೊಬ್ಬರು ಬಣ್ಣವನ್ನು ಹಚ್ಚಿಕೊಂಡು ಸಂತೋಷವಾಗಿ ಆಟಾಡಿದ್ರು. ವಿಜಿ ಮತ್ತು ಬುಜ್ಜಿ ಅಡುಗೆ ಮನೆಯೊಳಗೆ ಹೋಗಿ ತನ್ನ ತಾಯಿಯಾದ ಟೋಣಿಗೆ ಕೂಡ ಬಣ್ಣವನ್ನು ಹಚ್ಚಿದ್ರು. ಅದೇ ರೀತಿ ತಾಯಿ ಕೂಡ ಮಕ್ಕಳಿಬ್ಬರಿಗೂ ಬಣ್ಣವನ್ನು ಹಚ್ಚಿದ್ಲು. ಆ ಅಕ್ಕ, ನಾವು ಈ ಬಣ್ಣವನ್ನು ತಗೊಂಡೋಗಿ ನಮ್ಮ ಫ್ರೆಂಡ್ಸ್ ಜೊತೆ ಆಟಾಡೋಣ. ಹೀಗೆ ವಿಜಿ ಮತ್ತು ಬುಜ್ಜಿ ತಮ್ಮ ಬಳಿ ಇರುವ ಬಣ್ಣಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಫ್ರೆಂಡ್ಸಿಗೆ ಹಾಕೋಣ ಅಂತ ತೀರ್ಮಾನ ಮಾಡಿದ್ರು. ಅಲ್ಲಿ ಅವರ ಗೆಳೆಯರಿಗೂ ಕೂಡ ಬಣ್ಣವನ್ನು ಹಚ್ಚಿ ಸಂತೋಷದಿಂದ ಆಟಾಡ್ತಿದ್ರು. ಆ ನಂತರ ಅವರಿಬ್ಬರು ಮನೆಗೆ ಹಿಂತಿರುಗಿ ಬಂದ್ರು. ದಿಢೀರಂತ ವಿಜಿಯ ಮುಖವೆಲ್ಲ ಉರಿಲಿಕ್ಕೆ ಆರಂಭಿಸಿತು. ಅಯ್ಯೋ, ಉರಿತಾ ಇದೆ, ಉರಿತಿದೆ. ಹಾಗೆ ಹೇಳಿ ವಿಜಿ ತಕ್ಷಣ ನೀರಿನ ಬಾವಿ ಹತ್ರ ಹೋಗಿ ಮುಖವನ್ನು ಚೆನ್ನಾಗಿ ತೊಳೆದ್ಲು. ಆದರೆ ಪಾಪ, ಮುಖ ಎಲ್ಲ ಕೆಂಪು ಕೆಂಪಾಗಿ ಬದಲಾಯಿತು. ತಕ್ಷಣ ಟೋಣಿ ಪಕ್ಷಿ ವಿಜಿಯನ್ನು ಲೂಸಿ ಪಕ್ಷಿ ಡಾಕ್ಟರ್ ಹತ್ರ ಕರ್ಕೊಂಡೋಯ್ತು. ಆಗ ಲೂಸಿ ಡಾಕ್ಟರ್ ಚೆಕ್ ಮಾಡಿ ನೋಡಿ ಹೀಗೆ ಹೇಳಿದ್ರು. ಏನಮ್ಮ, ಮುಖಕ್ಕೆ ಮೇಕಪ್ ಏನಾದ್ರೂ ಮಾಡಿ ಅದ್ರ ಮೇಲೆ ಬಣ್ಣವನ್ನು ಹಚ್ಕೊಂಡ? ಆ ಹೌದು ಡಾಕ್ಟರ್, ಇದು ನಿಮಗೇಗೆ ಗೊತ್ತು? ಮೇಕಪ್ ಅಲ್ಲಿ ಕೂಡ ತುಂಬಾ ಕೆಮಿಕಲ್ ಇರುತ್ತೆ, ಬಣ್ಣದಲ್ಲೂ ಕೂಡ ಕೆಮಿಕಲ್ ಇರುತ್ತೆ. ಎರಡು ಕೆಮಿಕಲ್ ಮಿಕ್ಸ್ ಆದಾಗ ಇನ್ಫೆಕ್ಷನ್ ಆಗುತ್ತೆ, ಅದರಿಂದನೇ ಹೀಗೆ ಆಗಿದೆ. ಅದನ್ನು ಕೇಳಿ ವಿಜಿ ಅವಳ ಮನಸ್ಸೊಳಗೆ ಹೀಗೆ ಯೋಚನೆ ಮಾಡಿದ್ಲು. ಬುಜ್ಜಿ ಹೇಳಿದ್ದು ನಿಜಾನೇ, ಅವಳು ನನಗೆ ಏನು ಆಗಬಾರ್ದು ಅಂತ ಹಾಗೆ ಹೇಳಿದ್ಲು. ಆದ್ರೆ ನಾನೇ ಬುಜ್ಜಿ ಮನಸ್ಸಿಗೆ ಬೇಜಾರಾಗುವ ಹಾಗೆ ನಡ್ಕೊಂಡೆ, ಇನ್ಮುಂದೆ ಹಾಗೆ ಮಾಡಬಾರ್ದು. ಹೀಗೆ ವಿಜಿ ಅಂದಿನಿಂದ ತನ್ನ ತಂಗಿಯನ್ನು ಏನೂ ಹೇಳದೇ ಇದ್ಲು. ಯಾವಾಗಲೂ ತುಂಬಾ ಪ್ರೀತಿಯಿಂದ ಬುಜ್ಜಿಯನ್ನು ಅವಳು ನೋಡ್ಕೊಂಡ್ಲು.